ಅಳಿಮಯ್ಯ ಬಟ್ಟೆ ವಸೂಲಿ ಮಾಡ್ಕೊಂಬಾ ಅಂದ್ರೆ ನೀನೇ ಅವ್ನು 100 ರೂಪಾಯಿ ಕೊಟ್ಟು ಬಂದಿದ್ಯಾ? ನೀನ್ ಹೀಗೆಲ್ಲ ಮಾಡಿದ್ರೆ ನಾವೆಲ್ಲ ಉದ್ಧಾರ ಆದಾಗೆ. ಹೋಗ್ಕೊಳ್ಳಿ, 1 ಲೀಟರ್ ಹಾಲು ತಗೊಂಬಪ್ಪ. ನಾನು ಹಾಲು? ಹೌದು, ಹಾಲು ತರದೇ ಇದ್ರೆ ಯಾರಿಗೂ ಕಾಫಿ ಇಲ್ಲ. ಸರಿ ಕೊಡಿ. ಅಳಿಮಯ್ಯ ಹಾಲ್ನ ಅವ್ನ ಅತ್ತ ಅಂತ ಈ ಪಾತ್ರೆನ ಅವನಿಗೆ ಕೊಟ್ಟು ಬಂದ್ಬಿಡ. ಅದು ನಮ್ಮ ಯಜಮಾನರು ನಂಗೆ ತಕ್ಕೊಟ್ಟದ್ದು. ಅಮ್ಮ ಹಂಡಲ್ ನೀರಿಲ್ಲ. ಅಯ್ಯೋ ಬಡ್ಕೋಬೇಡ ಕಣೆ, ನೆನ್ನೆಯಿಂದ ಒಂದ್ ತೊಟ್ಟು ನೀರಿಲ್ಲ. ಅಳಿಮಯ್ಯ ಹೋಗಿ ನಾಗ್ಬಿಂದಿಗೆ ನೀರ್ ಸೇದ್ಬಿಟ್ಟು ಹೋಗು. ನಾನು ಸೇದ್ಬೇಕು ಅಂತಿದ್ದೆ. ರೇಷ್ಮೆ ಸೀರೆ ಉಟ್ಕೊಂಡಿದ್ದೀನಿ ಅಳಿಮಯ್ಯ. ಅತ್ತೆ, ಈ ನಿಮ್ ರೇಷ್ಮೆ ಸೀರೆ ನೀವು ಯಾವಾಗ್ಲೂ ಬಿಚ್ಚದೇ ಇಲ್ವಾ? ನಮ್ಮ ಯಜಮಾನರು ನನ್ ಯಾವಾಗ್ಲೂ ಹೀಗೆ ಇಟ್ಟಿದ್ದು. ಅಳಿಮಯ್ಯ ನೀನೇ ನೀರ್ ಸೇದ್ಬಿಡು. ನೀರ್ ಸೇದಿದ್ರೆ ನಿನ್ ಬಾಡಿಗೆ ಒಳ್ಳೆ ಎಕ್ಸಸೈಸ್. ನಮ್ಮ ಯಜಮಾನ್ರು ನಿಮ್ ಯಜಮಾನ್ರು ಒಂದ್ ಹಂಡೆ ನೀರ್ ಸೇರಿ ಬೆರಣಿ ಹಾಕಿ ಒಲೆ ಉರಿ ಹಾಕ್ತಿದ್ರು ಅಲ್ವೇ? ಹೌದೌದು ಅಳಿಮಯ್ಯ, ಇದೆಲ್ಲ ನಿನ್ಗೆ ಗೊತ್ತಾಯ್ತು. ಅಷ್ಟೇ ಅಲ್ಲ, ಅಚ್ಚುಕಟ್ಟಾಗಿ ಸಾರ್ಸಿ ಗುಡ್ಸಿ ನೀಟಾಗಿ ಇಟ್ಕೊತಿದ್ರು ಅಳಿಮಯ್ಯ. ಅಳಿಮಯ್ಯ ನೀನು ಹೀಗೆ ಮಾಡ್ತೀಯಾ? ಗಜಲಕ್ಷ್ಮಿ ಗಜಲಕ್ಷ್ಮಿ ಮಾವ, ಯು ಆರ್ ರಿಯಲಿ ಗ್ರೇಟ್. ಅದಕ್ಕೆ ಈ ನಿಮ್ಮ ಗಜಲಕ್ಷ್ಮಿ ಕಾಟ ತಡಿಲಾರ್ದೆ ಹೇಳದೆ ಕೇಳದೆ ನೀವು ದೇಶಾಂತರ ಹೊರಟೋಗಿದ್ದೀರಾ. ನೀವಿರೋ ಜಾಗ ಗೊತ್ತಿದ್ರೆ ನಾನು ಅಲ್ಲೇ ಬಂದ್ಬಿಡ್ತಿದ್ದಲ್ಲ ಮಾವಯ್ಯ. ಮಾಡ್ಕೋಬೇಡವೇ ನಿಮ್ಮಮ್ಮನ್ ಮಾಬೇಡ. ಅತ್ತೆ ರೇಷ್ಮೆ ಸೀರೆ ಕತ್ತೆ, ನಿನಗ್ ಸ್ನಾನ ಮಾಡೋದಕ್ ನೀರ್ ಬೇಕು, ಅದಕ್ ನನಗೆ ಎಕ್ಸಸೈಸ್ ಮಾಡೋದಕ್ ದಾರಿ ಅಂತ ಹೇಳ್ತಿದೀಯಾ? ಇರ್ಲಿ ಬೇಡಪ್ಪ, ಯಾವ ಗಂಡಸ್ದು ನನ್ನಂತ ಅತ್ತೆ ಸಿಕ್ತೇ ಇರ್ಲಿ, ಯಾವ ಗಂಡಸು ನನ್ನ ಹಾಗ ಮನೆ ಅಳಿ ಆಗದೆ ಇರ್ಲಿ. ಅಳಿಮಯ್ಯ ಅಳಿಮಯ್ಯ ಹಾಲು ತಗೊಂಬ, ನೀರ್ ತಗೊಂಬ, ಹಂಡಗ್ ನೀರ್ ಹಾಕು, ಬೆರಣಿ ತಟ್ಟು, ಒಲೆ ಉರಿ ಹಾಕು. ಏ ಕತ್ತೆ ಬಾ, ಇವತ್ತು ನಿನಗೆ ಅಳಿಮಯ್ಯ ಅಳಿಮಯ್ಯ ಒಗ್ಗರಣೆ ಹಾಕ್ಬೇಕು ಅಂತ ಒಲೆ ಮೇಲೆ ಬಾಂಡ್ಲಿ ಇಟ್ಟಿದ್ದೆ, ಎಣ್ಣೆ ಆಗೋಗಿದೆ, ಸ್ವಲ್ಪ ತಂದ್ಕೊಡು ಅಳಿಮಯ್ಯ. ಹೀಗೆ 4 ದಿವಸ ಇದ್ರೆ ನನಗೆ ಒಗ್ಗರಣೆ ಹಾಕಿ ನನ್ನ ತಲೆ ಮೇಲೆ ಸೊಪ್ಪು ಹೊರದು ಸಾಂಬಾರ್ ಮಾಡ್ಬಿಡ್ತೀರಾ ಅಷ್ಟೇ. ಸಾಂಬಾರ್ ಅಂದ್ರೆ ಗ್ಯಾಪ್ಟಕ್ ಬಂತು, ಸಾಂಬಾರ್ ಪುಡಿ ಆಗೋಗಿದೆ, ಅದನ್ನು ತಂದ್ಕೊಬಿಡು, ನಾನೇ ಕುಟ್ಕೋಬೇಕು ಅಂತಿದ್ದೆ. ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಮಗಳಿಗಿಂತ ನೀನೇ ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಳಿಮಯ್ಯ? ಅಳಿಮಯ್ಯ ಅಳಿಮಯ್ಯ ಅಂತ ಚೆನ್ನಾಗಿ ಅಳಿತಾ ಇದ್ದೀರಾ ನೀವು. ಲತಾ ಲತಾ ಬಂದೆ. ಏನ್ರಿ ಅದು? ಏನೆ ಕೆಲ್ಸ ಬದುಕು ಇದೆ, ಲಾಟ್ರಿ ಹೊಡಿತಿದ್ದೀನಿ ಅಂತ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಅಳಿಯ ಅಳಿಯ ಅಂತ ನಾನು ಅಡಿಗೆ ಪಟ್ಟ ಮಾಡ್ಬೇಕು ಅಂತಿದ್ದೀರಾ? ಏಯ್ ಇವತ್ ತೋರಿಸ್ತೀನಿ, ಇವತ್ ತೋರಿಸ್ತೀನಿ ನಾನು ಯಾರು ಅಂತ, ನಿನ್ ಗಂಡನಾ ಇಲ್ಲ ರುಬ್ಬ ಗುಂಡನಾ ಅಂತ. ಏಯ್ ಹೇಳ ಮೇಲೆ ಕಟ್ಟು ನಿನ್ ಗಂಟು ಮೂಟೆ, ಎತ್ತ ನಿನ್ ಅಂಗಡಿನ. ಏನ್ರಿ ಏನಾಯ್ತು, ಯಾಕೆ ಹಾರಾಡ್ತಾ ಇದ್ರ? ಹಾರಾಡ್ತಾ ಇಲ್ವೇ, ಎಗರಾಡ್ತಾ ಇದೀನಿ ಎಗರಾಡ್ತಾ ಇದೀನಿ. ಏಯ್ ನನಗೂ ಕೆಲ್ಸ ಸಿಕ್ತು. ನಿನಗೂ ಕೆಲ್ಸ ಸಿಕ್ತ ಅಳಿಮಯ್ಯ? ಯಾಕೆ ಅನುಮಾನನ ಅತ್ತಮ್ಮ? ಏ ನೋಡೆ ನೋಡೆ ಅಪಾಯಿಂಟ್ಮೆಂಟ್ ಆರ್ಡರ್. ಹೌದಮ್ಮ. ಅಯ್ಯೋ ಬೆಂಗಳೂರ್ನಲ್ಲ, ಬೇಡ ರೀ, ನೀವ್ ಯಾವ ಕಾಡ್ಗಾದ್ರೂ ಕರ್ಕೊಂಡು ಹೋಗಿ, ಸುಖವಾಗಿ ಜೀವನ ಮಾಡಬಹುದು. ಈ ಬೆಂಗಳೂರ್ ಮಾತ್ರ ಬೇಡ ರೀ, ಯಾಕೆಂದ್ರೆ ಅಲ್ಲಿ ನೀರಿಗ್ ಬರ, ಹಾಲಿಗ್ ಬರ, ಬಸ್ಸಿಗ್ ಬರ, ಕರೆಂಟ್ ಬರ, ಆಟೋ ಹತ್ರ ಎಲ್ಲದಕ್ಕೂ ತೊಂದರೆ ಇದೆ ರೀ, ಪ್ಲೀಸ್. ಏ ಲತಾ, ಗಂಡ ಎಲ್ಲಿರ್ತಾನೋ ಹೆಂಡತಿಯಲ್ಲಿ ಇರ್ಬೇಕಾಗಿದ್ದು ಧರ್ಮ, ನಾನ್ ಹೋಗ್ತಾ ಇದೀನಿ, ನೀನ್ ಬರದೆ ಹೋದ್ರೆ ಕತ್ತೆ ಬಾಲ ಕುದುರೆ ಜುಟ್. ರೀ 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 ನಾನು ಬಂದ್ಬಿಡ್ತೀನಿ ರೀ. ಆದ್ರೆ ಒಂದ್ ಕಂಡೀಷನ್. ಏನ್ರಿ ಅದು? ನಿನ್ನ ಹತ್ರ ಇರೋ ರೇಷ್ಮೆ ಸೀರೆ ಎಲ್ಲ ನಿಮ್ಮ ಅಮ್ಮನ ಕೊಟ್ಬಿಡ್ ಬಾ. ಬರ್ತೀನಮ್ಮ. ಅಯ್ಯಯ್ಯೋ ರೇಷ್ಮೆ ಸೀರೆ ಬಂತಲ್ಲ.